ತರ ನೀವು ಮಕ್ಕಳನ್ನ ಪಾಲನೆ ಮಾಡ್ತಾ ಇದ್ರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಇದರಿಂದ ನೀವು ಗವರ್ಮೆಂಟ್ ಇಂದ ಏನಾದ್ರೂ ಅಪ್ರೂವ್ ಏನಾದ್ರು ತಗೊಂಡಿದ್ದೀರಾ? ನಾನು ತಕೊಳ್ಳಿಲ್ಲ. ಗವರ್ಮೆಂಟ್ ಯಾಕೆ ತಕೊಳ್ಳಿಲ್ಲ ಹೇಳಿದ್ರೆ ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಉಂಟು. ನನಗೆ ಯಾರ ಫಂಡ್ಸ್ ಬೇಡ, ನಾನು ನನ್ನ ಸ್ವಂತ ಖರ್ಚಲ್ಲಿ ಮಾಡ್ತಾ ಇರೋದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜದ ಮನೆಯೊಂದರ ಮೇಲೆ ಕಳೆದ ಶುಕ್ರವಾರ ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ನಡೆಸಿರುವ ದಾಳಿ. ಈ ದಾಳಿಗೆ ಕಾರಣ ಏನು ಗೊತ್ತಾ? ಮಕ್ಕಳನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟು ಶೋಷಿಸುತ್ತಿರುವುದು. ಒಮ್ಮೆ ನೀವು ಈ ವಿಡಿಯೋವನ್ನ ನೋಡಿ. ಇವರು ಕಡು ಬಡ ಹಾಗೂ ಅನಾಥ ಮಕ್ಕಳು. ಇವರು ಪಂಜದ ಮನೆಯೊಂದರಲ್ಲಿ ಜೀತದಾಳುಗಳಂತೆ ದುಡಿಯುತ್ತಿದ್ದಾರೆ. ಕಾಡಲ್ಲಿ ದನಕರುಗಳನ್ನು ಮೇಯಿಸೋದು, ತೋಟದ ಕೆಲಸ, ಮನೆ ಕೆಲಸ, ಅಡುಗೆ ಕೆಲಸ, ಹೀಗೆ ನಿತ್ಯ ಇವರನ್ನ ನಿರ್ದಾಕ್ಷಿಣ್ಯವಾಗಿ ದುಡಿಸಿಕೊಳ್ಳಲಾಗುತ್ತಿದೆ. ಈ ಪುಟ್ಟ ಪುಟ್ಟ ಮಕ್ಕಳನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟು ಶೋಷಿಸುತ್ತಿರುವವರು ಪಂಜದ ಕರಿಕಳ ವಿಶ್ವನಾಥ್ ಭಟ್ ದಂಪತಿ. ಇವರು ಸ್ಥಳೀಯವಾಗಿ ಭಾರಿ ಪ್ರಭಾವ ಹೊಂದಿದ್ದಾರಂತೆ. ಹಾಗಾಗಿ ಹಲವು ವರ್ಷಗಳಿಂದ ಪುಟ್ಟ ಪುಟ್ಟ ಮಕ್ಕಳನ್ನು ಹೀಗೆ ಕೂಡಿಟ್ಟು ದುಡಿಸುತ್ತಿದ್ದಾರೆ ಅನ್ನೋ ಸತ್ಯ ಅಧಿಕಾರಿಗಳ ದಾಳಿಯ ವೇಳೆ ಬಯಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಕರಿಕಳ ಗ್ರಾಮದಲ್ಲಿ ನಮ್ಮ ದೇಶದಲ್ಲಿ ಇಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಜೀತ ಪದ್ಧತಿ ನಡೆಯುತ್ತಿತ್ತು ಅದೇ ಒಂದು ಪದ್ಧತಿಯಲ್ಲಿ ಮನೆಯಲ್ಲಿ ಮಕ್ಕಳನ್ನು ವೃದ್ಧರನ್ನು ಮಾನಸಿಕವಾಗಿ ಕಾಯಿಲೆ ಇರುವವರನ್ನಿಟ್ಟು ಕೆಲಸ ಮಾಡಿಸ್ತಾ ಇದ್ರು. ಇದಕ್ಕೆ ಸಂಬಂಧಿಸಿದ ನಮ್ಮ ನೀತಿ ತಂಡಕ್ಕೆ ಅಲ್ಲಿನ ನೊಂದು ಹೊರಗೆ ಹೋದವರು ಅಲ್ಲಿ ಇರುವವರು ಒಂದಷ್ಟು ಏನೋ ನಮಗೆ ಮಾಹಿತಿ ನೀಡಿದರು. ಇದರಂತೆ ನಾವು ಎಲ್ಲ ಹೋಗಿ ನಮ್ಮ ರೀತಿಯಲ್ಲಿ ಒಂದು ವಿವರಣೆಯನ್ನೆಲ್ಲ ತಗೊಂಡು ಎಲ್ಲರ ಹತ್ರ ಆ ವಿಷಯ ಗೊತ್ತಾಯಿತು. ಹೌದು, ಇದು ಕೆಲವು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಅಂತ. ಇಲ್ಲಿ ಯಾವ ರೀತಿಯಲ್ಲಿ ಜನರು ಈ ಮಕ್ಕಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಒಂದು 7-8 ಮಕ್ಕಳಿದ್ದಾರೆ. 4-5 ವರ್ಷದಿಂದ ಒಂದು 10-12 ವರ್ಷ ತನಕ ಇರೋ ಮಕ್ಕಳು. ಇವರನ್ನು ಬೆಳಿಗ್ಗೆ ಎದ್ದರೆ ದನವಾಟ ಹಚ್ಚಿಸ್ಕೊಂಡು ಹೋಗಬೇಕು, ಗುಡ್ಡಗೆ ಹೋಗಬೇಕು. ಬೆಳಗಿಂದ ಮಧ್ಯಾಹ್ನ ತನಕ ಅವರಿಗೆ ಏನು ತಿಂಡಿ ಏನಿಲ್ಲ, ಮಧ್ಯಾಹ್ನ 1 ಗಂಟೆ ಅದೇ ಥರ ಹಚ್ಚಿಸ್ತಾರಬೇಕು. ಅದೇ ರೀತಿಯಲ್ಲಿ ಮಾನಸಿಕವಾಗಿ ಖಾಲಿ ಇರುವವರ ಮಧ್ಯದಲ್ಲಿ ಮಕ್ಕಳು ಬೆಳಿಬೇಕು. ಮಾನಸಿಕವಾಗಿ ಖಾಲಿ ಇರುವವರು ತೋಟದಲ್ಲಿ ಅಲ್ಲಿಲ್ಲೆಲ್ಲ ಕೆಲಸ ಮಾಡಿಸ್ತಾ ಇರಬೇಕು. ನಿನ್ನ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ತೋಟದಿಂದ ಬೈದುಕೊಂಡು ಬರ್ತಾ ಇರೋದು. ಈ ಮಾನಸಿಕ ಕಾಯಿಲೆ ಎಂಬುದು ಏನೆಂಬುದು ಇವರು ಅರ್ಥ ಆಗ್ತಾ ಇಲ್ವಾ? ಯಾವ ರೀತಿಯಲ್ಲಿ ಮಾನಸಿಕ ಕಾಯಿಲೆಯನ್ನು ಇರುವವರೊಂದಿಗೆ ಈ ಮಕ್ಕಳನ್ನ ಇಟ್ಕೊಂಡಿದ್ದಾರೆ? ಏನೇ ಈ ಮಾನಸಿಕ ಕಾಯಿಲೆ ಇರುವವರಿಂದ ಏನಾದರೂ ಆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ಇದರ ಹೊಣೆಗಾರರು ಯಾರಾಗಿರ್ತಾರೆ? ಇದನ್ನೆಲ್ಲ ಕೇಳುವರು ಯಾರು? ಈ ಮಕ್ಕಳನ್ನು ಇಲ್ಲಿ ಇರುವವ್ರನ್ನು ಧರ್ಮಸ್ಥಳ ಆಗಲಿ ದೂರ ಎಲ್ಲ ಪ್ರದೇಶ ಪರಿಚಯದವರು ಇಂಥವ್ರು ಇದ್ದಾರೆ ಅಂತ ಹೇಳೋ ಅವ್ರನ್ನೆಲ್ಲ ಕರೆತರೋದು. ಇದು ನಾವೊಂದು ಅನಾಥಾಶ್ರಮ ಥರ ಆಶ್ರಮ ಥರ ಮಾಡಿಸ್ತಾ ಇದ್ದಂತ ಹೇಳೋದು. ಆಶ್ರಮವಾಗಿ ನಡೆಸ್ತಾ ಇದ್ದರೆ ಕಾನೂನು ಚೌಕಟ್ಟು ನಡೆಸಬೇಕಿತ್ತು. ಇದು ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ಇದರ ಮಾಹಿತಿ ಏನೂ ಇಲ್ಲ. ಇಲ್ಲಿ ಎಷ್ಟು ಜನ ತರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಎಷ್ಟು ಜನ ಸಾಯ್ತಾ ಇದ್ದಾರೆ ಸಮೇತ ಮಾಹಿತಿ ಇಲ್ಲ. ಬರೀ ಮಕ್ಕಳು ಮಾತ್ರವಲ್ಲ, ಈ ದಂಪತಿ ಮನೆಯಲ್ಲಿ ಮಾನಸಿಕ ಅಸ್ವಸ್ಥರು ಹಾಗೂ ವೃದ್ಧರನ್ನು ಕೂಡ ಅಕ್ರಮವಾಗಿ ಕೂಡಿಟ್ಟು ದುಡಿಸಲಾಗುತ್ತಿದೆ. ಅದು ಎಲ್ಲಿ ಎಲ್ಲ ಮನೆಯಲ್ಲಿ ಕೆಲವೆಲ್ಲ ಜಗಳ ಮಾಡಿಕೊಂಡು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಬಿಟ್ಟು ಒಮ್ಮೆ ಸ್ವಲ್ಪ ಹೊರಗಡೆ ಹೋದ್ರೆ ಅವರನ್ನು ಮಕ್ಕಳನ್ನು ಹೆಂಗಸರನ್ನು ಕರ್ಕೊಂಡು ಸುಳ್ಳೆಯಲ್ಲಿ ಕರ್ಕೊಂಡು ಹೋರು, ನಿನಗೆ ಮನೆ ಕಟ್ಟಿ ಕೊಡ್ತೇನೆ, ನಿನಗೆ ಊಟ ಕಾಪಿ ಕೊಡ್ತೇನೆ, ಉಸಿರಿಲ್ಲದಕ್ಕೆ ಮದ್ದು ಕೊಡ್ತೇನೆ, ನಿನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ತೇನೆ, ಕಲಿಸ್ತೇನೆ, ನನ್ನ ಮಗಳು ಡಾಕ್ಟ್ರು ಅದು ಇದು ಅಂತೆಲ್ಲ ಹೇಳಿ ಕರ್ಕೊಂಡು ಬರೋದು. ಇಲ್ಲಿ ಬಂದ ಮೇಲೆ ಮತ್ತೆ ಅವರಿಗೆ ವಿದ್ಯಾಭ್ಯಾಸವೂ ಇಲ್ಲ, ಮದ್ದು ಇಲ್ಲ, ಮತ್ತೆ ಎಜುಕೇಷನ್ ಕೂಡ ಇಲ್ಲ, ಶಾಲೆಗೆ ಕಲಿಸುವವರಲ್ಲ ಅವರು. ಎಲ್ಲ ರೀತಿಯಲ್ಲಿ ಒಂದು ಬಡ ಮಕ್ಕಳು ತಂದೆ ತಾಯಿ ಅಂದರು ಹೊಟ್ಟೆಗೆ ಊಟ ಇಲ್ಲಾದ್ರೂ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಒಂದು ಕನಸು ಇರ್ತದೆ ನೋಡಿ. ಆ ಉದ್ದೇಶಕ್ಕೆ ಬೇಕಾದ ಅವರ ತಂದೆ ತಾಯಿ ಕೂಡ ಮಕ್ಕಳನ್ನು ಕರ್ಕೊಂಡು ಬಂದು ಬರ್ತಾರೆ, ಅಲ್ಲಿ ಇರ್ತಾರೆ, ಓದಿಸ್ತಾರೆ ನನ್ನ ಮಕ್ಕಳನ್ನು, ನಾವು ದುಡಿತೇವೆ ಅಂತ. ಇದು ಮಕ್ಕಳಿಗೆ ಕೂಡ ಇದೆ. ಇದು 7-9 ಮಕ್ಕಳನ್ನು ಇಷ್ಟು ಸಣ್ಣ 5-6-7 ಮಕ್ಕಳೊಟ್ಟಿಗೆ ಅಷ್ಟು ದೊಡ್ಡ ದನಗಳನ್ನು ಬಿಟ್ಟರೆ ಪರಿಸ್ಥಿತಿ ಏನಾದೀತು ಅಂತ. ಅದಕ್ಕೊಂದು ಮಾಸ್ಕ್ ಇಲ್ಲ, ಕೊರೋನಾದ ಕಡ್ಡಾಯ ಇಲ್ಲ, ನೀವು ರೋಡ್ ಸೈಡ್ಗೆ ಹೋಗಬಾರ್ದು ಅಂತ ಇಲ್ಲ, ಎಲ್ಲ ಈ ರಾಜ್ಯ ರಸ್ತೆಯಲ್ಲಿ ಓಡಾಡಿಕೊಂಡು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ. ಮತ್ತೆ ಇನ್ನೂ ತೋಟದಲ್ಲಿ ಅಡಿಕೆ ಹಾಕೋದು, ಮತ್ತೆ ಪೆಟ್ಟು, ದನವನ್ನು ಮೇಯಿಸಲಿಲ್ಲ ಅಥವಾ ಬೇಗ ಒಂದು 1/2 ಗಂಟೆ ಬೇಗ ಬಂದರೆ ಪೆಟ್ಟಂತೆ, ಸಿಕ್ಕಿದಲ್ಲಿ ಉಳಿದಳು ಗಾಯತ್ರಿ. ಆಮೇಲೆ ಒಂದು ಮತ್ತೊಂದು ಏನೋ ಒಂದು ಮದುವೆಯಾಗಿ ಸರಿ ಇಲ್ಲದ ಒಂದು ಹೆಂಗಸು ಬಂದಿದ್ರು, ಅವ್ರು ಬಂದು ಅವರನ್ನು ಸಂಬಳ ಕೊಡುವುದಿಲ್ಲ, ಏನೋ ಅವ್ರಿಗೆ ಗೊಬ್ಬರ ಒರೆಸಿದಂತೆ ಚಂದ, ಅವರಿಗೆ ಹುಷಾರಿಲ್ಲ, ಗೊಬ್ಬರ ಒರೆಸಿದ್ದಕ್ಕೆ ಅವರಿಗೆ ತಲೆ ಸುತ್ತು ಬಂದು ಏನೇನೋ ಮಾಡಿ ಅವರು ಬಿದ್ದದಕ್ಕೆ ಮದ್ದು ಕೊಡಲಿಲ್ಲ, ಟಾಯ್ಲೆಟ್ ಬಾತ್ರೂಮ್ನೊಳಗೆ ಹಾಕಿ ಬೀಗ ಹಾಕಿದ್ದು, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದ್ದಕ್ಕೆ. ಬಡತನದ ಬೇಗೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಆಶ್ರಯ ಹಾಗೂ ಶಿಕ್ಷಣದ ಭರವಸೆ ಕೊಟ್ಟು ಕರಿಕಳ ವಿಶ್ವನಾಥ್ ಭಟ್ ದಂಪತಿ
ತಮ್ಮ ಮನೆಗೆ ಕರೆ ತರುತ್ತಾರೆ. ಆದರೆ ಆ ಬಳಿಕ ಅವರನ್ನು ತಮ್ಮ ತೋಟ ಮನೆಗಳಲ್ಲಿ ದುಡಿಸಿ ಜೀತದಾಳುಗಳನ್ನಾಗಿಸುತ್ತಾರೆ ಅನ್ನೋ ಸತ್ಯ ಅಧಿಕಾರಿಗಳ ದಾಳಿಯ ವೇಳೆ ಗೊತ್ತಾಯಿತು. ಈ ಮಕ್ಕಳಿಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಮಣ್ಣು ತುಂಬಿಸುವಂಥದ್ದು, ದನಕರುಗಳನ್ನು ಮೇಯಿಸುವಂಥದ್ದು, ಅಂದರೆ ಅವರೇ ಪದದಲ್ಲಿ ನಾನು ಹೇಳಿದರೆ ನಮ್ಮ ಮನೆಯಲ್ಲಿ ಮಕ್ಕಳು ಇದ್ದರೆ ನಾವು ಹೇಗೆ ದುಡಿಸಿಕೊಳ್ಳುತ್ತಿದ್ದೇವೆ ಅದೇ ರೀತಿಯಾಗಿ ಈ ಮಕ್ಕಳನ್ನು ದುಡಿಸಿಕೊಳ್ತಾ ಇದ್ದೇವೆ, ಆ ಮಕ್ಕಳಿಗೆ ಬೇಕಾದ್ದನ್ನೆಲ್ಲ ಕೊಡ್ತಾ ಇದ್ದೇವೆ. ಆದರೆ ಈ ಮಕ್ಕಳನ್ನು ಕಾನೂನು ಬಾಹಿರವಾಗಿ ಇಲ್ಲೀಗಲಾಗಿ ಈ ಮಕ್ಕಳನ್ನು ಅಲ್ಲಿ ಇಟ್ಟುಕೊಂಡಿದ್ದಾರೆ ಎಂಬುದು ಅತ್ಯಂತ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಳಬೇಕಾದ ವಿಷಯ. ಕರಿಕಳದ ವಿಶ್ವನಾಥ್ ಭಟ್ ಅವರು ಮಾನಸಿಕ ಅಸ್ವಸ್ಥರಿಗೆ ಔಷಧಿ ಕೊಡುವ ಭರವಸೆ ಕೊಟ್ಟು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರ್ತಾರೆ. ಮಹಿಳೆಯರಾದರೆ ಅವರ ಮಕ್ಕಳನ್ನೂ ಜೊತೆಗೆ ಕರೆದುಕೊಂಡು ಬಂದು ಇಲ್ಲಿ ದುಡಿಸುತ್ತಾರೆ. ಅವರಿಗೆ ಯಾವ ಮೂಲಭೂತ ಸೌಕರ್ಯವನ್ನೂ ಕೊಡದೆ ಹೊಡೆದು ಬಡಿದು ಬಲವಂತವಾಗಿ ಇರಿಸಿ ಹಿಂಸಿಸುತ್ತಾರೆ ಅನ್ನೋದು ಪ್ರತ್ಯಕ್ಷದರ್ಶಿಗಳ ದೂರು. ಇಲ್ಲಿ ಬೋರ್ಡ್ ಹಾಕೋದು ನಾವು ಅಮೃತಾನಂದಮಯಿ ಮಠದವರು, ಇಲ್ಲೇ ಇವರನ್ನೆಲ್ಲ ಕರ್ಕೊಂಡು ಬಂದು ಮದ್ದು ಮಾಡ್ತೇವೆ, ಅದು ಮಾಡ್ತೇವೆ, ಟ್ರೀಟ್ಮೆಂಟ್ ಕೊಡ್ತೇವೆ ಅಂತೇಳಿ ಯಾರಿಗೂ ಸಂಬಳ ಕೊಡದೆ ದುಡಿಸುವಂಥದ್ದು. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಹೆಂಗಸರಿಗೆ ಅದೇ ಕೆಲಸ, ಬೇರೆ ಏನೂ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಒಂದು ತುಂಬು ಗರ್ಭಿಣಿ ಹೆಂಗಸು ಬೇಸಿಗೆಗಾಲದಲ್ಲಿ ಮದ್ದಿಗೆ ಅಂತ ಹೇಳಿ ಕಳಿಸುವಾಗ 20 ರೂಪಾಯಿ ಕೊಟ್ಟು ಪಂಜೆ ಕಳಿಸಿದ್ರು. 10 ರೂಪಾಯಿ ವ್ಯಾನಿಗೆ ಆಯಿತು ಪಂಜೆಗೆ, ಅಲ್ಲಿ 5 ರೂಪಾಯಿ ರಸೀದಿ ಮಾಡಲಿಕ್ಕೆ ಆಯಿತು. ಇವಳ ಹತ್ರ ಆ ಹೆಂಗಸರ ಹತ್ರ ಇದ್ದದ್ದು 5 ರೂಪಾಯಿ. 5 ರೂಪಾಯಲ್ಲಿ ಯಾವ ಗಾಡಿಯವರು ತಗೊಂಡು ಬರ್ತಾರೆ, ಬಸ್ ಬರ್ತದ, 15 ರೂಪಾಯಿ ತಗೊಳ್ತಾರೆ. ಅವಳು ಬಿಸಿಲಿಗೆ ಓಡಿ ಬಂದು ಇಲ್ಲಿ ಬಿದ್ದು ನಾನು ಮತ್ತೆ ನೀರು ಕೊಟ್ಟದ್ದು, ನನಗೆ ಆಯಾಸ ಆಗ್ತದೆ, ಏನು ಗಾಡಿ ಇಲ್ಲ, ಬರಲಿಕ್ಕೆ ಆಗಲಿಲ್ಲ, ದುಡ್ಡು ಕೊಡಲಿಲ್ಲ, ದುಡ್ಡು ಕೊಡುವುದಿಲ್ಲ ಅವರು. ಈ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಮೃತಾನಂದಮಯಿ ಮಠದ ಹೆಸರಲ್ಲಿ ಮಾಡುತ್ತಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಸಾರ್ವಜನಿಕರಿಗೆ ಗೊಂದಲ ಸೃಷ್ಟಿಸುವಂತಹ ಬೋರ್ಡ್ ಅನ್ನು ಹಾಕಿದ್ದಾರೆ. ಇವರ ಮನೆಯ ಪಕ್ಕದಲ್ಲೇ ಚಿಕ್ಕದಾದ ಅಮೃತಾನಂದಮಯಿ ಮಠ ಇದೆ. ಆದರೆ ಅಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯುತ್ತಿಲ್ಲ. ಬದಲಾಗಿ ಮಠದ ಹೆಸರಲ್ಲಿ ಮಕ್ಕಳ, ಮಾನಸಿಕ ಅಸ್ವಸ್ಥರ, ವೃದ್ಧರ ಶೋಷಣೆ ನಡೆಯುತ್ತಿದೆ. ವಿಶ್ವನಾಥ್ ದಂಪತಿಗಳ ದೌರ್ಜನ್ಯ ತಾಳಲಾರದೆ ಮಕ್ಕಳು, ಮಹಿಳೆಯರು ಸಹಾಯ ಕೇಳಿಕೊಂಡು ನೆರೆಹೊರೆಯ ಮನೆಗಳಿಗೆ ಹೋಗ್ತಾರೆ. ಆಗ ಅವರ ನೋವಿಗೆ ಸ್ಪಂದಿಸಿ ಸಹಾಯಕ್ಕೆ ಮುಂದಾದರೆ ಸಹಾಯ ಮಾಡಿದವರಿಗೆ ಕೊಲೆ ಬೆದರಿಕೆ ಕೊಡ್ತಾರೆ. ಅಷ್ಟೇ ಅಲ್ಲ, ಅವರ ಕೃಷಿ ನಾಶ ಮಾಡಿರುವ ಘಟನೆಯೂ ನಡೆದಿದೆಯಂತೆ. ಮತ್ತೊಂದು ಏನೊಂದು ಮದುವೆಯಾಗಿ ಸರಿ ಇಲ್ಲದ ಒಂದು ಹೆಂಗಸು ಬಂದಿದ್ರು, ಅವ್ರು ಬಂದು ಅವರನ್ನು ಸಂಬಳ ಕೊಡುವುದಿಲ್ಲ, ಏನೋ ಅವ್ರಿಗೆ ಗೊಬ್ಬರ ಓಡಿಸಿದಂತೆ ಚಂದ, ಅವ್ರಿಗೆ ಹುಷಾರಿಲ್ಲ, ಗೊಬ್ಬರ ಓಡಿಸಿದ್ದಕ್ಕೆ ಅವರಿಗೆ ತಲೆ ಸುತ್ತು ಬಂದು ಏನೇನೋ ಮಾಡಿ ಅವರು ಬಿದ್ದದಕ್ಕೆ ಮದ್ದು ಕೊಡಲಿಲ್ಲ, ಟಾಯ್ಲೆಟ್ ಬಾತ್ರೂಮ್ನೊಳಗೆ ಹಾಕಿ ಬೀಗ ಹಾಕಿದ್ದು, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದ್ದಕ್ಕೆ ಆ ಹೆಂಗಸು ಯಾರ ಹತ್ರನೋ ಬೊಬ್ಬೆಯವ್ರದ್ದು ಬಾಗಿಲು ತೆಗೆದು ಇಲ್ಲಿಗೆ ಬಂದರು. ಅಣ್ಣ ನನಗೆ ಮನೆಗೆ ಹೋಗಬೇಕು, ದುಡ್ಡಿಲ್ಲ, ನನಗೆ ದುಡ್ಡು ಕೇಳಿದರೆ ಕೊಡೋದಿಲ್ಲ, ನನ್ನ ಡ್ರೆಸ್ ಎಲ್ಲ ಈಗ ಹಾಕಿ ನನ್ನನ್ನು ಬಾತ್ರೂಮ್ ಒಳಗೆ ಹಾಕಿದ್ದಾರೆ ಅಂತೇಳಿ ಕೂಗಿದರು. ಯಾಕೆ ನಾನು ಎಲ್ಲಿ ನಿಮ್ಮ ಮನೆ, ನನ್ನನ್ನು ಕೊಟ್ಟದ್ದು ಪುತ್ತೂರು ಸೈಡಿಗೆ, ನನ್ನ ತಾಯಿ ಮನೆ ಉಪ್ಪಿನಂಗಡಿಯಲ್ಲಿ ಅಂತ ಹೇಳಿದರು. ಸ್ವಲ್ಪ ಸರಿ ಇಲ್ಲ, ಹುಷಾರಿಲ್ಲ ಅವರಿಗೆ, ಕೂತ್ಕೊಳ್ಳಿಕ್ಕೆ ಅದು ಮತ್ತೆ ನಾನು ನನ್ನನ್ನು ಬಂದರೆ ಕೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಅಂಗಡಿಯಲ್ಲಿ ನೀವು ನಿಲ್ಲಿ, ನಾನು 50 ರೂಪಾಯಿ ದುಡ್ಡು ಕೊಡ್ತೇನೆ ನಿಮಗೆ, 100 ರೂಪಾಯಿ ಕೊಡ್ತೇನೆ, ನೀವು ನಿಮ್ಮ ಮನೆಗೆ ಹೋಗಿ ಬಸ್ ಹತ್ತಿಸಿ ಬಿಡ್ತೇನೆ ಅಂತೇಳಿ ನಾನೇ ಬಿಟ್ಟದ್ದು. ಆ ದುಡ್ಡನ್ನು ಅವರ ಆ ಹೆಂಗಸನ ತಂದೆ ನನಗೆ ತಂದು ಕೊಟ್ಟಿದ್ದಾರೆ ವಾಪಸ್ಸು. ನನ್ನ ಮಗಳನ್ನು ಬಚಾವ್ ಮಾಡಿದ್ರೆ ಅಣ್ಣ, ನೀವು ದುಡ್ಡು ಇಲ್ಲದೆ ಅವರು ಮನೆಗೆ ಬಂದಿದ್ದೇ ನನ್ನ ಪುಣ್ಯ ಅಂತ ಹೇಳಿ ಬಂದು ಕೊಟ್ಟರು. ನೀವು ಮಾಡಿದ್ದು ತುಂಬ ಉಪಕಾರ ಆಯಿತು ಅಂತ ನಾನು ದುಡ್ಡು ಕೊಡ್ಬೋದು ವಾಪಸ್ಸು ಅಂತ ಹೇಳಿ ಕೊಟ್ಟದ್ದಲ್ಲ. ಹಾಗೆ ಮತ್ತೊಂದು ಹೆಂಗಸನ್ನು ರಾತ್ರಿ ಹೊರ್ದು ಅವಳು ಎಲ್ಲ ಹೊರಗೆಲ್ಲ ಓಡಾಡಿ ನಮ್ಮ ಮನೆಗೆ ಬಂದರು ಕೆಲಸಕ್ಕೆ. ನಮ್ಮ ಮನೆಗೆ ಕೆಲಸಕ್ಕೆ ಬೇಡ, ನಾವೇ ಪಾಪದವರು, ಮತ್ತೆ ಒಂದು ಹೊತ್ತಿನ ಊಟ ಎಲ್ಲ ಕೊಟ್ಟು ನೀವು ಹೋಗಿ ಅಮ್ಮ ನಮಗೆ ಬೇಡ ಅಂತ ನನ್ನ ಹೆಂಡತಿನ ಎಲ್ಲ ಹೇಳಿದ್ರು, ಬೇಡ ನೀವು ಬೇಡ ಅಂತ. ಆಯ್ಕೆ ಅವಳು ಹೊರಗೆ ಅವರ ಮನೆಗೆ ಒಂದು ಕೆಲಸಕ್ಕೆ ಬರುವವರು ಒಬ್ಬ ಇದ್ದಾನೆ, ಹೇಳಿದಾಗೆ ಕೇಳುವ ಅವನನ್ನು ಕಳಿಸಿದ್ದು, ನೀನು ಅವನನ್ನು ಹೋಗಿ ಹೇಳ್ಕೊಂಡು ಬಾ ಅಂತ, ಆ ಹೆಂಗಸನ್ನು ಹೇಳ್ಕೊಂಡು ಬಾ ಅಂತ ಕಳಿಸಿದ್ದು. ಅವನು ಬಂದು ನನಗೆ ನೀನು ಅವನನ್ನು ಕಳಿಸು ಹೊರಗೆ, ಇಲ್ಲದ್ರೆ ನಿನಗೆ ಏನು ಮಾಡ್ತೇನೆ ಅಂತ ಗೊತ್ತುಂಟು ಅಂತ. ನಾನೇನು ನಿಲ್ಲಿಸಿಕೊಳ್ಳಿಲ್ಲ, ನಾವೊಂದು ಕಾಫಿ ಊಟ ಕೊಟ್ಟದ್ದಷ್ಟೇ, ನೀವು ಕರ್ಕೊಂಡೋಗಿ, ನಮಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಅವಳು ಬರುವುದಿಲ್ಲ ಅಂತ ಹೇಳಿ ಆ ಮಗುವಿಗೆ ಬಾಳೆಹಣ್ಣು ತೋರಿಸಿ, ಮಗು ಮಕ್ಕಳು ಅಂದರೆ ಬಾಳೆಹಣ್ಣು ಅಂದರೆ ಇಷ್ಟ ಅಲ್ಲ ಸಣ್ಣ ಮಕ್ಕಳಿಗೆ, ಬಾಳೆಹಣ್ಣು ತೋರಿಸಿ ಬಾಬಾ ಅಂತ ಕರೆದದ್ದು ಮಗುವನ್ನು ಓಮಿನೊಳಗೆ ಹಾಕಿದ್ದು. ಮತ್ತೆ ಇವಳು ಮಗುವನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾಳೆ? ಒಂದು ತಾಯಿ ಮಗುವನ್ನು ಕೊಲೆ ಮಾಡಿದರೂ ಯಾರು ಕೇಳೋರಿಲ್ಲ ಅವರಿಗೆ, ಏನಾಗಿದೆ ಅಂತೇಳಿ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಸುಮಾರು ವರ್ಷದಿಂದ ನಡೀತುಂಟು, ಈಗಲ್ಲ. ಈ ಊರಿನ ಲೋಕಲ್ನವರು ಹೋದರೆ ಈಗ ಸಂಬಳ 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಉಂಟಲ್ಲ, ಹಾಗೆ ಕೊಡಬೇಕು. ಹಾಗಾಗಿ ಊರಿನವರು ಬೇಡ, ನೀವೆಲ್ಲ ಯಾರು ಬೇಡ, ನಮಗೆ ಜನ ಇದ್ದಾರೆ ಅಂತ ಇರಬಹುದು. ಆದ್ರೂ ಒಂದು ಈ ರೀತಿಯ ಹಿಂಸೆ ಕೊಟ್ಟು ಇದು ಮಾಡುದು. ಇದೆಲ್ಲವನ್ನ ಗಮನಿಸಿದ ಸಾಮಾಜಿಕ ಸಂಘಟನೆ ನೀತಿ ತಂಡ ಬಚ್ಪನ್ ಬಚಾವೋ ಸಂಸ್ಥೆಯು ಸೇರಿ ಮಕ್ಕಳ ಕಲ್ಯಾಣ ರಕ್ಷಣಾ ನಿರ್ದೇಶಕರಿಗೆ ದೂರು ನೀಡಿದ್ರು. ದೂರನ್ನ ಆಧರಿಸಿ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶಕರಾದ ಪಲ್ಲವಿ ಅಕುರಾತಿ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಘಟನೆಯ ವಿವರ ಪಡೆದು ದಾಳಿ ನಡೆಸಿ ಮಕ್ಕಳನ್ನು ರಕ್ಷಣೆ ಮಾಡುವಂತೆ ಆದೇಶಿಸಿದ್ದಾರೆ. ಮಾನಸಿಕವಾಗಿ ಕಾಯಿಲೆಯಿಂದ ಬಂದವರಾದರೆ ಮಾನಸಿಕವಾಗಿ ಅವರಿಗೆ ಆಸ್ಪತ್ರೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ, ಡಾಕ್ಟರ್ ವ್ಯವಸ್ಥೆ ಎಲ್ಲ ಇರಬೇಕು.
ಸಣ್ಣ ಮಕ್ಕಳ ವಿದ್ಯಾಭ್ಯಾಸ ಕೊಡೋದು ಅಂದರೆ ವಿದ್ಯಾಭ್ಯಾಸ ರೀತಿಯಲ್ಲಿ ಅವರು ಕೊಡಬೇಕು. ಒಂದು ಟೀಚರ್ನ ಇಡಬೇಕು, 10 ಜನ ಮಕ್ಕಳಿದ್ರೆ ಟೀಚರ್ನ ಹಿಡಿದು ಅಂಥ ವ್ಯವಸ್ಥೆ ಏನಾದ್ರು ಮಾಡಿ. ಇದು ಯಾವುದನ್ನು ಮಾಡದೆ ಮನೆ ಕೆಲಸ ಮಾಡಿಸಲಿಕ್ಕೆ, ಬೆಳಗಿಂದ ಸಾಯಂಕಾಲ ದುಡಿಸಲಿಕ್ಕೆ ಅಪ್ಪ ಅಮ್ಮ ಅಮ್ಮ ಈ ಗಂಡ ಬಿಟ್ಟೋಗಿರೋ ಮಾತ್ರ ಇರೋದು ಅವರು ಮಕ್ಕಳು. ಈ ರೀತಿಯಲ್ಲಿ ಒಬ್ಬರನ್ನು ತರ್ತಾ ಇದ್ದಾರೆ. ಅವರಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಹೋಗೋ ಸಂದರ್ಭ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅದು ಕೊಡ್ತೀವಿ ಇದು ಎಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆದರೆ ಇಷ್ಟೊಂದು ಸಂಬಳ ಇಷ್ಟು ಕೊಡ್ತಾ ಇದ್ದೀವಿ ಇಷ್ಟು ಬ್ಯಾಂಕ್ ಹಾಕ್ತೀವಿ ಇದು ಯಾವುದು ಇವ್ರ ಹತ್ರ ಇಲ್ಲ. ಇವಾಗಲೇ ಅಲ್ಲಿ ಮನೆಯಿಂದ ಕೆಲವೊಂದು ಒಂದಿಷ್ಟು ಜನ ಹೊರಗೆ ಹೋಗಿದ್ದಾರೆ, ಅವರ ನೋವನ್ನು ಅವ್ರಿಗೆ ಹೇಳ್ತಾ ಇದ್ದಾರೆ. ಕೆಲವೊಂದು ಜನ ಅವ್ರ ನೋವನ್ನು ನೇರವಾಗಿ ಹೇಳಲಿಕ್ಕೆ ಬಾಯಿ ಬೀಳ್ತಾ ಇದ್ದಾರೆ. ಇದರಿಂದನೇ ಇಲ್ಲಿ ಯಾರೋ ಒಬ್ಬರು ಡೆತ್ ಆಗಿದ್ದಾರಂತೆ. ಅವರು ಯಾವ ರೀತಿ ಎಲ್ಲಿಯವರು ಏನೆಂಬುದು ಯಾರಿಗೂ ಗೊತ್ತಿಲ್ಲ. ಇದರಿಂದ ಇಲಾಖೆಯವರು ಆದಷ್ಟು ಬೇಗ ಮಕ್ಕಳ ರಕ್ಷಣೆ ಮಾಡಿ ಆಯಿತು. ಇನ್ನು ಅಲ್ಲಿರೋ ಮಾನಸಿಕವಾಗಿ ನೊಂದವರಿಗೆ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಈ ಒಂದು ಕೆಲಸಗಳನ್ನು ಇಳಿಸುವುದಲ್ಲ, ಅಲ್ಲಿ ಯಾರು ಬಂಧನದಲ್ಲಿದ್ದಾರೋ ಅವರನ್ನು ಬಿಡುಗಡೆಗೊಳಿಸಬೇಕು. ಅದೇ ರೀತಿ ಇಲ್ಲಿಂದ ಬಿಟ್ಟೋಗಿರೋರು ಅವರ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ತೆಗೆದು ಇದು ಕಾನೂನು ಬಾಹಿರವಾಗಿ ಎಂದು ಕಂಡು ಬಂದಿದ್ದಾರೆ ಅವರ ಮೇಲೆ FIR ಮಾಡಿ ಪ್ರಕರಣ ದಾಖಲು ಮಾಡಿ ಇಂಥವರೇ ಶಿಕ್ಷೆಗೊಳಿಸುವ ಕೆಲಸವನ್ನು ಮಾಡಿಸಬೇಕು. ಈ ಆದೇಶದ ಮೇರೆಗೆ ಬಚ್ಪನ್ ಬಚಾವೋ ರಾಜ್ಯ ಸಮನ್ವಯಾಧಿಕಾರಿ ಬೆಂಗಳೂರಿನ ಬಿನು ವರ್ಗೀಸ್, ಸುಳ್ಯದ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಅವರ ನೇತೃತ್ವದಲ್ಲಿ ಬಾಲಕಾರ್ಮಿಕ ಅಧಿಕಾರಿಗಳು, ಪುತ್ತೂರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಸುಳ್ಯ CDPO, ಕಂದಾಯ ಅಧಿಕಾರಿಗಳು, ಸುಬ್ರಹ್ಮಣ್ಯ ಪೊಲೀಸರು, ಪಂಜ ಗ್ರಾಮ ಪಂಚಾಯತ್ ಅಧಿಕಾರಿಗಳು ದಾಳಿ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಈ ದಂಪತಿಗಳು ಎಷ್ಟು ಪ್ರಭಾವಿಗಳೆಂದರೆ ಅಧಿಕಾರಿಗಳ ದಾಳಿಯ ಸೂಚನೆ ಇವರಿಗೆ ಮೊದಲೇ ಲಭ್ಯವಾಗಿತ್ತು. ದನ ಮೇಯಿಸುತ್ತಿದ್ದ ಮಕ್ಕಳನ್ನ ವಾಪಸ್ ಕರೆಸಿ ಮನೆಯಲ್ಲಿ ಇರಿಸಿಕೊಂಡಿದ್ರು. ಮಕ್ಕಳ ಜಾಗದಲ್ಲಿ ವೃದ್ಧೆಯನ್ನ ನಿಲ್ಲಿಸಿದ್ರು. ಮಕ್ಕಳು ವಾಪಸ್ ಹೋಗಿದ್ದಾರೆ ಅಲ್ಲಿಗೆ. ಅವ್ರ ಮನೆಗೆ ಯಾವ ಕಡೆಯಿಂದ ಹೋಗಿರೋದು? 8 ಜನ ಮಕ್ಕಳಂತೆ, 2 ಜೋಕಾಲೇ ಪುನಃ ಪ್ರಾಯಕ್ಕ ಅಂದಾಜಿ ಇಲ್ಲಿ ಒಂದು ಪೊನ್ನು ಬಾಲ್ ಐತಲ್ಲ ತಂದಿ ಪತ್ತಂದಿರ ಒಂದು ಬಣ್ಣ ಕಾಂಡೆ ಐತಿ ಒಂದು 4 ವರ್ಷ ಅವ 5 ವರ್ಷ ಅವ 4 ವರ್ಷ. ಹಾಂ, ಸಾಲೆ ಪಾಪ ಇರಕಲ್ಲೇ ಊಳು ಸಾಲೆ ಪಂಜಾಡ. ಇಲ್ಲಿ ದುಡಿಯುತ್ತಿರುವ ಯಾರಿಗೂ ಸಂಬಳ ಕೊಡುತ್ತಿಲ್ಲವಂತೆ. ಊಟ ವಸತಿ ನೀಡಿ ಇವರನ್ನು ನಿತ್ಯ ದುಡಿಸುವ ಶೋಷಿಸುವ ಕೆಲಸ ಮಾಡಲಾಗುತ್ತಿದೆ. ನಿತ್ಯ ದುಡಿಸುತ್ತಿದ್ದಾರೆ ಅಂತ ಇಲ್ಲಿ ಬಂಧಿಯಾಗಿರುವವರೇ ಬಾಯಿ ಬಿಟ್ಟಿದ್ದಾರೆ. ನಾನು ಬಾರಿ ಬಾರಿ ಕೇಳಿದ್ದೇನೆ ಸಂಬಳ ಕೇಳ ಹಾಗೆ ಸಂಬಳ ಬೇಕು ಅಂತಂದ್ರೆ ಅಡಿಗೆ ಮಾಡ್ಕೊಳ್ಬೇಕು, ದಿವಸಕ್ಕೆ 4 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಅವು 1 ತಿಂಗಳಿಂದ ತಲೆ ತಿಂತಾ ಇದ್ರು. ಹೋಗೋಣ ಇಲ್ಲಿ ಹೋಗೋಣ ಹೋಗೋಣ. ಸಂಬಳ ಏನಾದ್ರು ಕೊಟ್ಟಿದ್ದಾರೆ 6 ವರ್ಷದಲ್ಲಿ? ಇಲ್ಲ, ಕೊಡ್ಲಿಲ್ಲ. ಅದು ನಾವು ಇಲ್ಲಿಂದ ಬಿಟ್ಟು ಹೋಗುವಾಗ ಕೊಡ್ತಾರೆ ಎಲ್ಲ ಸಂಬಳ. ವಿಶ್ವನಾಥ್ ಭಟ್ ದಂಪತಿಗಳು ಮಕ್ಕಳ ರಕ್ಷಣೆಯ ಕಾಯ್ದೆಯಡಿಯಾಗಲಿ ಟ್ರಸ್ಟ್ ಆಕ್ಟ್ ಪ್ರಕಾರವಾಗಲಿ ತಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡಿಕೊಂಡಿಲ್ಲ ಅನ್ನೋದು ತನಿಖೆ ವೇಳೆ ಬಹಿರಂಗವಾಗಿದೆ. ಬಾಲಕಾರ್ಮಿಕರೆಂದು ಪ್ರೂಫ್ ಮಾಡಲಿಕ್ಕೆ ಆಗದೇ ಇದ್ದುದರಿಂದಾಗಿ ಈ ಮಕ್ಕಳನ್ನು ತಕ್ಷಣವೇ ಜುವೆನಲ್ ಜಸ್ಟಿಸ್ ಆಕ್ಟ್ ಪ್ರಕಾರ, ಬಾಲ ನ್ಯಾಯ ಕಾಯ್ದೆ ಪ್ರಕಾರ ಏನು ಮಾಡಬೇಕು ಅದನ್ನು ಇಮ್ಮಿಡಿಯೇಟ್ ಆಗಿ ಮಾಡಬೇಕು ಎಂಬಂತಹ ಮಾಹಿತಿಯನ್ನು ಅವರಿಗೆ ರವಾನಿಸಿದೆವು. ಇಲ್ಲಿ ಅವರು ಒಂದು ಸಂಸ್ಥೆಯನ್ನು ನಡೆಸುವುದಾಗಲಿ, ಈ ಸಂಸ್ಥೆಯಲ್ಲಿ ಮಕ್ಕಳನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವುದಾಗಲಿ ಮಾಡಿಲ್ಲ. ಸಂಸ್ಥೆಯು ಅಥವಾ ಆ ಮನೆಯು ಜುವೆನಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ನೋಂದಣಿಯಾಗಿಲ್ಲ, ರಿಜಿಸ್ಟ್ರೇಷನ್ ಇನ್ನೂ ಮಾಡಿಲ್ಲ. ಈ ಮಕ್ಕಳನ್ನು ಆ ರೀತಿಯಾಗಿ ಕಾನೂನುಬಾಹಿರವಾಗಿ ಇಟ್ಟುಕೊಳ್ಳುವುದರಿಂದಾಗಿ ತಕ್ಷಣದಲ್ಲೇ ನಾಳೆನೆ ಆದಷ್ಟು ಬೇಗವೇ ಮಕ್ಕಳ ಕಲ್ಯಾಣ ಸಮಿತಿ, ಚೈಲ್ಡ್ ವೆಲ್ಫೇರ್ ಕಮಿಟಿ ಮಂಗಳೂರಿನವರಿಗೆ ವಿಷಯವನ್ನು ತಿಳಿಸಿ ವಿಶೇಷವಾದಂತಹ ಒಂದು ಸಿಟ್ಟಿಂಗ್ ಅನ್ನು ಮಾಡಿ ಈ ಮಕ್ಕಳನ್ನು ಆದಷ್ಟು ಬೇಗ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಿ ಆ ಮಕ್ಕಳ ನಿಜವಾದ ಹಿತದೃಷ್ಟಿಯನ್ನು, ಟು ಪ್ರೊಟೆಕ್ಟ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚಿಲ್ಡ್ರನ್ ಆಸ್ ಪರ್ ದ ಜುವೆನೈಲ್ ಜಸ್ಟಿಸ್ ಆಕ್ಟ್, ಅದರ ಪ್ರಕಾರ ಆ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಿ ಅವರ ಹೇಳಿಕೆಯನ್ನು ಪಡೆದುಕೊಂಡು ಅವರು ಅವರಿಗೆ ಆಪ್ತ ಸಮಾಲೋಚನೆ ನೀಡಿ ಪ್ರೊಫೆಷನಲ್ ಕೌನ್ಸಿಲಿಂಗ್ ಸಪೋರ್ಟ್ ಸರ್ವಿಸ್ ಅನ್ನು ಕೊಟ್ಟು ಆ ಮಕ್ಕಳು ನಿಜವಾಗಿಯೂ ಎದುರಿಸಿದ ಸಮಸ್ಯೆ ಏನು ಎಂದು ಕಂಡುಹಿಡಿದು ಆ ಮಕ್ಕಳಿಗೆ ಬೇಕಾದ ಪುನರ್ವಸತಿಯನ್ನು ಕಲ್ಪಿಸಿಕೊಡಬೇಕು ಎಂಬ ಮಾಹಿತಿಯನ್ನು CDPO ಆಗಿರುವಂತಹ ಅವರಿಗೆ ನಾವು ಮಾಹಿತಿಯನ್ನು ನೀಡಿದ್ದೇವೆ. CDPO ಅವರು ತಕ್ಷಣದಲ್ಲಿ ಆ ಕ್ರಮವನ್ನು ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ತನ್ಮೂಲಕ ನಾಳೆಯೇ ಕಾನೂನು ಪ್ರಕಾರವಾದಂತಹ ಈ ಕ್ರಮವನ್ನು CDPO ಅವರು ವಹಿಸ್ತಾರೆ. ಮಕ್ಕಳನ್ನು ತಕ್ಷಣದಲ್ಲೇ ಮಕ್ಕಳ ಕಲ್ಯಾಣ ಸಮಿತಿ ಹಾಜರುಪಡಿಸಿಕೊಂಡು ನಿಜವಾದ ಘಟನೆ ಏನು ಎಂದು ಕೇಳಿ ತಿಳ್ಕೊಳ್ತಾರಂತ ನಾವು ನಂಬಿದ್ದೇವೆ. ಅದು ಮಾತ್ರವಲ್ಲದೆ ಬಂದಂತಹ ಅಧಿಕಾರಿ ವರ್ಗದವರು ಇವರನ್ನು ಮಕ್ಕಳನ್ನು
ಬೇರೆ ಕಡೆಗೆ ಸ್ಥಳಾಂತರಿಸಿ ಅಥವಾ ವೈಯಕ್ತಿಕವಾಗಿ ಮಾತನಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇವರ ಸಮ್ಮುಖದಲ್ಲೇ ಈ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿದ ಕಾರಣ ಅಥವಾ ಮಾತುಕತೆ ನಡೆಸಿದ ಕಾರಣ ಈ ಮಕ್ಕಳಿರಬಹುದು ಅಥವಾ ಉಳಿದವರು ವಯಸ್ಕರು, ಅವರು ಕೆಲವರು ಮೆಂಟಲಿ ರಿಟೈರ್ಡ್ ಆಗಿರುವಂತಹ ವ್ಯಕ್ತಿಗಳಿದ್ದಾರೆ, ಇವರಿಗೆಲ್ಲ ತಾವು ಅನುಭವಿಸುತ್ತಿರುವಂತಹ ನೋವನ್ನು ನಿಜವಾಗಿಯೂ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ನಿಜವಾಗಿ ಅವರು ಎದುರಿಸುತ್ತಿರುವ ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗಲಿಲ್ಲ. ಆದುದರಿಂದ ನಮ್ಮ ಜೊತೆಗೆ ಬಂದಂತಹ ಪತ್ರಕರ್ತರು ಮತ್ತು ನೀತಿ ತಂಡದವರು ಈ ಮಕ್ಕಳಲ್ಲಿ ಕೆಲವರನ್ನು ಸೈಡಿಗೆ ಕರೆದುಕೊಂಡು ಹೋಗಿ ಮಾತಾಡಿದಾಗ ಅವರಿಗೆ ಈ ಮಕ್ಕಳನ್ನು ದುಡಿಸ್ತಿದ್ದಾರೆಂದು, ಅವರಿಗೆ ಸರಿಯಾದ ರೀತಿಯಲ್ಲಿ ಅವರನ್ನು ಶಾಲೆಗೆ ಈಗ ಕಳಿಸ್ತಿಲ್ಲ ಎಂದು, ಅದೇ ರೀತಿಯಲ್ಲಿ ಅಲ್ಲಿ ಇರುವಂತಹ ವಯಸ್ಕರನ್ನು ಕೂಡ ಕಳೆದ ಅನೇಕ ವರ್ಷಗಳಿಂದ ಅಥವಾ ತಿಂಗಳುಗಟ್ಟಲೆ ಅವರಿಗೆ ಸಂಬಳವನ್ನು ಕೊಟ್ಟಿಲ್ಲ, ದುಡಿದಕ್ಕೆ ಅವರು ದುಡಿಯುವುದಕ್ಕೆ ಪ್ರತಿಫಲವನ್ನು ಕೊಟ್ಟಿಲ್ಲ ಎಂದು ಅವರು ಹೇಳಿರುತ್ತಾರೆ. ಅಧಿಕಾರಿಗಳು ದಂಪತಿಗಳನ್ನು ವಿಚಾರಿಸಿದಾಗ ಮಕ್ಕಳನ್ನು, ವೃದ್ಧರನ್ನು, ಮಾನಸಿಕ ಅಸ್ವಸ್ಥರನ್ನು ದುಡಿಸುತ್ತಿರುವ ಸತ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ತಮ್ಮ ಬಳಿ ಯಾವುದೇ ದಾಖಲೆಗಳೂ ಇಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಈಗ ನಿಮ್ಮ ಮೇಲೆ ಚಿಕ್ಕ ಮಕ್ಕಳನ್ನ ದುಡಿಸ್ಕೊಳ್ತಾ ಇದ್ದೀರಿ ಅನ್ನೋ ಆರೋಪ ಬಂದಿದೆ, ಈ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಅದು ದನ ಮೇಯಿಸಿ ದನ ಕಟ್ಟಿ ಹಾಕ್ತೇವೆ ನಾವು, ದನ ಅವರು ನಮ್ಮ ಅಲ್ಲೇ ಇದ್ದಾರೆ, ಈಗ ರಾಜೆ ದನವನ್ನು ಹುಡ್ಕೊಂಡು ಬರ್ಲಿಕ್ಕೆ ಕಳಿಸ್ತೇನೆ ನಾನು, ಅಥವಾ ಏನಾದ್ರು ಸಣ್ಣ ಪುಟ್ಟ ಕೆಲಸ ನಮ್ಮ ಮನೆಯಲ್ಲಿ ನಾವು ಮಾಡುದಿಲ್ವೇ, ಆ ಮಕ್ಕಳು ಸುಮ್ಮನೆ ಕೂತುಕೊಂಡ್ರೆ ಇನ್ನಷ್ಟು ಅಡಿ ಸೋಮಿಕ್ಸಲ್ಲಿ ಮತ್ತೆ ಇವರಿಗೆ ಈಗ ಕಂಡು ಕಾಣೋದಿಲ್ಲಲ್ವ, ಇವರಿಗೆ ಕೆಲಸ ಏನು ಕೆಲಸ ಕೊಡದೆ, ಅವ್ರು ಅಡಿಕೆ ಸುಲಿಯೋ ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಕೆಲಸ ಕೊಡದಿದ್ರೆ ಹಿ ವಿಲ್ ಫರ್ದರ್ ಡೆಟೀರಿಯೇಟ್. ಅಲ್ಲ ಇವ್ರಿಗೆ ಏನ್ ಕೆಲಸ ಬೇಕಾದ್ರೂ ಕೊಡಿ, ನಾವು ಇದು ಮಾಡ್ತೀವಿ ಮಕ್ಕಳಿಗೆ. ತನಿಖೆಯ ಬಳಿಕ ಮಕ್ಕಳನ್ನು 48 ಗಂಟೆಯ ಒಳಗಾಗಿ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸುವಂತೆ ಅಧಿಕಾರಿಗಳು ಆದೇಶ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಮಂಗಳೂರಿನ ಮಕ್ಕಳ ಪಾಲನಾ ಕೇಂದ್ರಕ್ಕೆ ಶನಿವಾರ ಸ್ಥಳಾಂತರ ಮಾಡಲಾಗಿದೆ. ಹೆಚ್ಚಿನ ತನಿಖೆ ನಡೆಸಲು ಆದೇಶ ನೀಡಲಾಗಿದೆ. ಸುಳ್ಯದ ಪಂಜದಿಂದ ಸಿಟಿಜನ್ ಜರ್ನಲಿಸ್ಟ್ ವಿಜಯ ಟೈಮ್ಸ್.